2021ರಲ್ಲಿ ಸಿಟ್ರನ್ ಅವರು ಭಾರತಕ್ಕೆ ಎಂಟ್ರಿ ಕೊಟ್ಟರು ಅವರ ಒಂದು ಫ್ಲಾಗ್ಶಿಪ್ C5 ಏರ್ಕ್ರಾಫ್ಟ್ SUV ಜೊತೆ. ಇದೇ ವರ್ಷಕ್ಕೆ ಅವರ ಒಂದು ಎಂಟ್ರಿ ಲೆವೆಲ್ ಕಾರ್ನ ನಮ್ಮ ಭಾರತದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಅಂಡ್ ನಾವಿದ್ದೀವಿ ಗೋವಾನಲ್ಲಿ ಅದನ್ನ ಟೆಸ್ಟ್ ಡ್ರೈವ್ ಮಾಡೋದಕ್ಕೆ. ಸ್ವಾಗತ ಕಲೋ ಡ್ರೈವ್ಸ್ಪಾರ್ಕ್ಗೆ. ದಿಸ್ ಇಸ್ ಭಾರದ್ವಾಜ್ ಅಂಡ್ ದಟ್ ಇಸ್ ದ ಸಿಟ್ರನ್ C3. ಸಿಟ್ರನ್ C5 ಏರ್ಕ್ರಾಫ್ಟ್ ಅಲ್ಲಿ ನಿಮಗೆ ಪ್ರೈಸಿಂಗ್ ಜಾಸ್ತಿ ಇತ್ತು, ಬಟ್ ಒಳ್ಳೆ ಕಂಫರ್ಟ್ ಸಿಗ್ತಾ ಇತ್ತು. ಅದೇ ಒಂದು ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ ಅಲ್ಲಿ ನಿಮಗೆ ಸೇಮ್ ಕಂಫರ್ಟ್ ಸಿಗುತ್ತಾ ಮತ್ತೆ ಯಾವ ತರ ಎಲ್ಲ ಫೀಚರ್ ಸಿಗುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಇವಾಗ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ನಾವೇನೋ ಇಲ್ಲಿ ಗೋವಾಗೆ ಪಾರ್ಟಿ ಮಾಡೋಣ ಅಂತ ಬಂತು ಅಂತಂದ್ರೆ ಇಲ್ಲಿ ಕಾರ್ ರಿವ್ಯೂ ಮಾಡ್ತಾ ಇದೀವಿ ಫಸ್ಟು. ಅದಾದ್ಮೇಲೆ ಮೇಲ್ಗಡೆ ಇರೋ ಯಜಮಾನರು ಸರಿಯಾಗಿ ಮಳೆ ಬಿಡ್ತಾ ಇದಾರೆ. ಹೋಗ್ಲಿ, ಪರವಾಗಿಲ್ಲ, ರಿವ್ಯೂ ಶುರು ಮಾಡೋಣ. ಆಕ್ಚುಲಿ ನೀವು ಉಪೇಂದ್ರ ಫಿಲಮ್ ಅಲ್ಲಿ ಎಲ್ಲಾನು ಒಂದು ಹಿಡನ್ ಮೀನಿಂಗ್ ಹಿಡಿತಾರಲ್ಲ ಲೋಗೋನಲ್ಲಿ, ಅದೇ ತರಾನೇ ಒಂದು ಹಿಡನ್ ಮೀನಿಂಗ್ ಕೂಡ ಇದೆ ಇದರಲ್ಲಿ. ನೀವು ಆಕ್ಚುಲಿ ನೋಡ್ತು ಅಂತಂದ್ರೆ ಒಂದು DR ಏನಿದೆ ಮತ್ತೆ ಹೆಡ್ ಲ್ಯಾಂಪ್ ಏನಿದೆ, ಈ ಒಂದು ಶೆವ್ರಾನ್ ಲೋಗೋ. ಸೊ ಇದೊಂದು ಸಿಟ್ರನ್ ಲೋಗೋ. ಈ ಶೆವ್ರಾನ್ ಲೋಗೋಯಿಂದ ಒಂದು ಎಕ್ಸ್ ಶೇಪ್ ಏನು ನಿಮಗೆ ಅದು ಕಂಡು ಬರುತ್ತೆ, ತುಂಬ ಎವಿಡೆಂಟ್ ಆಗಿದೆ ಅಂಡ್ ತುಂಬ ಫಂಕಿಯಾಗೂ ಕಾಣುತ್ತೆ, ಜಸ್ಟ್ ಲೈಕ್ ಉಪೇಂದ್ರ ಅವ್ರ ಮೂವಿ ತರ. ನೆಕ್ಸ್ಟ್ ಇದರ ಒಂದು ಫ್ರಂಟ್ ಡಿಸೈನ್ ಬಗ್ಗೆ ಇನ್ನು ಮುಂದೆ ಮಾತಾಡ್ತಾ, ನಿಮಗೆ ಒಂದು ಬ್ಲ್ಯಾಕ್ ಗ್ರಿಲ್ ಸಿಗುತ್ತೆ ಇಲ್ಲಿ ವಿತ್ ಹನಿಕೋಮ್ ಪ್ಯಾಟರ್ನ್, ಆ್ಯಂಡ್ ನಿಮಗೆ ಒಂದು ಕೆಳಗಡೆ ಕೂಡ ಒಂದು ಸಿಲ್ವರ್ ಆಕ್ಷನ್ ಸಿಕ್ಕಿ ಒಂದು ಡ್ಯುವಲ್ ಟೋನ್ ಬಂಪರ್ ಏನಿದೆ ಅದು ನಿಮಗೆ ಸಿಗುತ್ತೆ. ಬಟ್ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಆರೆಂಜ್ ಆಕ್ಷನ್ಸ್, ಇದೆಲ್ಲ ಒಂದು ಫ್ಯಾಕ್ಟ್ರಿ ಫಿಟೆಡ್ ಆಕ್ಸೆಸರಿ ವಿತ್ ಅ ಪ್ಯಾಕ್. ಎಸ್, ಇದು ಸ್ಟ್ಯಾಂಡರ್ಡ್ ಆಗಿ ಬರಲ್ಲ, ನೀವು ಪ್ಯಾಕ್ ಆಗಿ ತೊಗೊಳ್ಬೇಕಾಗುತ್ತೆ ಅದನ್ನು, ಅದನ್ನು ಮುಂದೆ ನಿಮಗೆ ಹೇಳ್ತೀನಿ. ಸೊ ಇದೊಂದು ಫ್ರಂಟಿನ ನೋಡಬೇಕು ಅಂದರೆ ನಿಮಗೆ ಒಂದು ಫಂಕಿ ಅಪೀಲ್ ಮತ್ತು ಒಂದು ಮಾಡರ್ನ್ ಅಪೀಲ್ ಏನು ಬೇಕು ನಿಮಗೆ ಡೆಫಿನೆಟ್ಲಿ ಅದು ಕಂಡು ಬರುತ್ತೆ, ಎಸ್ಪೆಷಲಿ ನಿಮಗೆ ಒಂದು ಈ ಒಂದು ಎಕ್ಸ್ ಶೇಪ್ ಗ್ರಿಲ್ನಿಂದ. ಅದ್ರ ಜೊತೆಗೆ ಲೈಟಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ DRLs ನಿಮಗೆ LED ಇದೆ, ಬಟ್ ನಿಮಗೆ ಮೇನ್ ಹೆಡ್ ಲ್ಯಾಂಪ್ಸ್ ಏನಿದೆ ಅದು ಹ್ಯಾಲೋಜನ್ ಯೂನಿಟ್. ಕೊನೆಯದಾಗಿ ನಿಮಗೆ ಒಂದು ಫಾಗ್ ಲ್ಯಾಂಪ್ ಕೂಡ ಬರುತ್ತೆ, ಆ ಫಾಗ್ ಲ್ಯಾಂಪ್ ಕೂಡ ನಿಮಗೆ ಹ್ಯಾಲೋಜನ್ ಯೂನಿಟ್. ಸೊ ಇದೊಂದು ಫ್ರಂಟ್ ಸೈಡ್ ನಿಮಗೆ ಡಿಸೈನ್ ಇವಾಗ ತಿಳ್ಕೊಡ್ತೀನಿ. ನೆಕ್ಸ್ಟ್ ಇವಾಗ ಸೈಡ್ ಡಿಸೈನ್ಗೆ ಹೋಗೋಣ. ಸೊ ಸೈಡ್ ಡಿಸೈನ್ಗೆ ಹೋಗ್ತಾ ಇರಬೇಕು ಅಂತಂದರೆ ನಿಮಗೆ ಒಂದು ಎವಿಡೆಂಟ್ ಆಗಿ ಕಾಣೋದು ಅಂತಂದರೆ ಆ್ಯಕ್ಚುಲಿ ಇದಕ್ಕೆ ನಿಮಗೆ ಆಲ್ ಅರೌಂಡ್ ಬಾಡಿ ಕ್ಲಾಡಿಂಗ್ ಸಿಗುತ್ತೆ ನಿಮಗೆ. ಬಟ್ ಆ ಬಾಡಿ ಕ್ಲಾಡಿಂಗಲ್ಲೂ ಕೂಡ ನೀವು ವೀಲ್ ಸೈಜ್ ನೋಡ್ತು ಅಂದರೆ ಸ್ವಲ್ಪ ಚಿಕ್ಕದನ್ನಿಸ್ತು ನನಗೆ, ಇನ್ನೊಂದು ಸ್ವಲ್ಪ ಒಂದು ಸೈಜ್ ಜಾಸ್ತಿ ಕೊಡಬೇಕಾಗಿತ್ತು. ಇದಕ್ಕೆ 15-inch ವೀಲ್ ಸಿಗುತ್ತೆ. ಎಸ್, ವೀಲ್ಸ್ ಅಂತ ಹೇಳ್ತೇನೆ, ಯಾಕೆಂದರೆ ಇದಕ್ಕೆ ಅಲಾಯ್ ವೀಲ್ ಸಿಗಲ್ಲ. ನೀವಲ್ಲಿ ನೋಡ್ತು ಅಂತಂದರೆ ಸಿಟ್ರನ್ ಅವರು ತುಂಬ ಚೆನ್ನಾಗಿ ಒಂದು ವೀಲ್ ಕವರ್ನ ಕೊಟ್ಟು ಅಲಾಯ್ ವೀಲ್ ಫೀಲಿಂಗ್ ಕೊಟ್ಟಿದ್ದಾರೆ. ಬಟ್ ಇದು ಸ್ಟೀಲ್ ವೀಲ್ಸ್ ಮಾತ್ರ ನಿಮಗೆ ಸಿಗೋದು, ಅದು ವೀಲ್ ಕವರ್ ಅದು. ಸೊ ಇದೊಂದು ನಿಮಗೆ 15-inch ವೀಲ್ ಸಿಗುತ್ತೆ. ಆ್ಯಂಡ್ ಟೈರ್ ಪ್ರೊಫೈಲ್ ಬಗ್ಗೆ ಮಾತಾಡಬೇಕು ಅಂದರೆ ನಿಮಗೆ 185/65 R15 ಟೈರ್ ಸಿಗುತ್ತೆ. ಆ್ಯಂಡ್ ಇನ್ನು ಸೈಡ್ಗೆ ಹೋಗ್ತಾ ನೀವು ಆ್ಯಕ್ಚುಲಿ ನೋಡ್ಬೋದು ಸೈಡ್ ಪ್ರೊಫೈಲಲ್ಲಿ, ಇವನ್ ದೋ ಸಿಟ್ರನ್ ಅವರು ಪ್ರೀಮಿಯಂ ಹ್ಯಾಚ್ ಬ್ಯಾಕ್ ಅಂತ ಕರಿತಾ ಇದ್ರು, ನಿಮಗೆ ಇದು ಒಂದು ಕಾಂಪ್ಯಾಕ್ಟ್ ಇಲ್ಲಾಂದರೆ ಮಿನಿ SUV ಥರ ಖಂಡಿತ ಕಂಡು ಬರುತ್ತೆ. ಆ್ಯಂಡ್ ಏನಕ್ಕೆ ಆ ಥರ ಹೇಳ್ತಾ ಇದ್ದೀನಿ ಅಂತಂದರೆ ಸೈಡ್ ಪ್ರೊಫೈಲಲ್ಲಿ ನೀವು ಏನು ನೋಡ್ತೀರಾ, ಒಂದು ಒಳ್ಳೆ ಸಿ ಪಿಲ್ಲರ್ನಿಂದ ನಿಮಗೆ ಆ ಬ್ಲ್ಯಾಕ್ ಕ್ಲಾಡಿಂಗ್ ಏನಿದೆ ಅದು ನಿಮಗೆ 100% SUV ಫೀಲ್ ಕೊಡುತ್ತೆ. ಆ್ಯಂಡ್ ಈ ಆಲ್ ಅರೌಂಡ್ ಬಾಡಿ ಕ್ಲಾಡಿಂಗ್ ಏನಿದೆ ಅದು ಕೂಡ ನಿಮಗೆ SUV ಫೀಲ್ ಕೊಡುತ್ತೆ. ಆ್ಯಂಡ್ ನೀವೇನು ನೋಡ್ತಾ ಇದ್ದೀರಾ ಡೋರಲ್ಲಿ, ಅಲ್ಲಿ ಸೈಡಲ್ಲಿ ನಿಮಗೆ ಒಂದು ಆರೆಂಜ್ ಆಕ್ಸೆಂಟ್ ಏನು ಕಾಣ್ತಾ ಇದೆ, ಅದಕ್ಕೆ ಏರ್ ಪಾಕೆಟ್ ಅಂತ ಡಿಸೈನ್ ಕರೀತಾರೆ. ಸಿಟ್ರನ್ C5 ಏರ್ಕ್ರಾಫ್ಟ್ ಅಲ್ಲೂ ಇದು ಸೇಮ್ ಡಿಸೈನ್ ಲ್ಯಾಂಗ್ವೇಜ್ನ ನಿಮಗೆ ಇಲ್ಲಿ ಕ್ಯಾರಿ ಮಾಡಿದ್ದಾರೆ. ಆ ಒಂದು ಥಿಕ್ ಬಾಡಿ ಕ್ಲಾಡಿಂಗ್ನಿಂದ ಅದು ಕೂಡ ಇದೊಂದು SUV ಅಂತ ಖಂಡಿತ ಹೇಳ್ಬೋದು. ಸಿಟ್ರನ್ ಅವ್ರು ಏನಕ್ಕೆ ಪ್ರೀಮಿಯಂ SUV ಅಂತ ಕರಿತಾ ಇದ್ದಾರೆ ಅಂತ ನಾನು ನಿಮಗೆ ಇದಕ್ಕೆ ಮುಂದೆ ಹೇಳ್ತೀನಿ. ಆ್ಯಂಡ್ ನಿಮಗೆ ಒಂದು ಸೈಡ್ ಡಿಸೈನ್ನ ಟಾಪ್ ಆಫ್ ಮಾಡೋದಕ್ಕೆ ಒಂದು ಕಲರ್ ಕೋಆರ್ಡಿನೇಟೆಡ್ ORVMs ಅದು ಕೂಡ ಒಂದು ಪ್ಯಾಕಲ್ಲಿ ಬರೋದು. ಆ್ಯಂಡ್ ನಿಮಗೆ ಇಲ್ಲೇನು ನೋಡ್ತಾ ಇದ್ರೆ ಒಂದು ಆರೆಂಜ್ ರೂಫ್ ಏನಿದೆ ಅದು ಆ್ಯಕ್ಚುಲಿ ಒಂದು ಡ್ಯುಯಲ್ ಟೋನ್ ವೇರಿಯಂಟ್. ಎಸ್, ಇವಾಗ ಕಲರ್ ಬಗ್ಗೆ ಮಾತಾಡೋಣ, ಸೈಡ್ ಪ್ರೊಫೈಲ್ ಬಗ್ಗೆ ಮಾತಾಡ್ತಾ, ಇದರಲ್ಲಿ ನಿಮಗೆ 4 ಕಲರ್ ಆಪ್ಷನ್ ಸಿಗುತ್ತೆ ಆ್ಯಂಡ್ 2 ಟೈಪ್ ಆಫ್ ಡ್ಯುಯಲ್ ಟೋನ್ ರೂಫ್ ಸಿಗುತ್ತೆ. ನೀವು ಅದನ್ನು ಕಲರ್ ಕಾಂಬಿನೇಷನ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಳ್ಬೋದು. ಓವರ್ 10 ಕಾಂಬಿನೇಷನ್ಸ್ ನಿಮಗೆ ಇದರಲ್ಲಿ ಚೂಸ್ ಮಾಡೋಕ್ಕೆ ಸಿಗುತ್ತೆ. ಸೊ ಇದು ಒಂದು ಸೈಡ್ ಪ್ರೊಫೈಲ್ ಬಗ್ಗೆ ಹೇಳಿದ್ದೀನಿ. ಸೈಡ್ ಪ್ರೊಫೈಲಲ್ಲಿ ಕೊನೆದಾಗಿ ಹೇಳ್ತಾ ಒಂದು ಡೋರ್ ಹ್ಯಾಂಡಲ್ ಏನಿದೆ ಅದು ಒಂದು ಸ್ವಲ್ಪ ಆರ್ಡ್ ಅನ್ಸ್ತು ನನಗೆ. ಎಸ್, ಫ್ರೆಂಚ್ ಅವರು ಅವರ ಒಂದು ಡಿಸೈನ್ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಒಂದು ಸ್ಕ್ವೇರಿಷ್ ಇಲ್ಲ ರೆಕ್ಟ್ಯಾಂಗ್ಯುಲರಿಷ್ ಡಿಸೈನ್ನಲ್ಲಿ. ಬಟ್ ಡೋರ್ ಮಾತ್ರ ನಿಮಗೆ ಫ್ಲಿಪ್ ಅಪ್ ಡೋರ್ ಹ್ಯಾಂಡಲ್ ಇದೆ. ಇದು ನೀವು ಬಹುಶಃ ಒಂದು ಮಾರುತಿ 800 ಇಲ್ಲ ಅಂದರೆ ಓಲ್ಡನ್ ಕಾರ್ಸ್ ಅಲ್ಲಿ ನೋಡಿರ್ಬೋದು ಅದಂತ. ಸೊ ಒಬ್ಬೊಬ್ರಿಗೆ ಅದು ಇಷ್ಟ ಆಗುತ್ತೆ, ಅಥೆಂಟಿಕ್ ಫೀಲ್ ಕೊಡುತ್ತೆ ಅಂತ ಹೇಳ್ತಾರೆ. ಐ ಆಮ್ ಮೋರ್ ಆಫ್ ಅ ಲಿಟ್ ಬಿಟ್ ಆಫ್ ಅ ಫುಲ್ ಹ್ಯಾಂಡಲ್ ಮ್ಯಾನ್. ಸೊ ಅದಕ್ಕೆ ಅದಿತ್ತು ಅಂತಂದರೆ ಚೆನ್ನಾಗಿರ್ತಾ ಇತ್ತು. ಸೊ ಇದೊಂದು ಸೈಡ್ ಪ್ರೊಫೈಲ್ ಬಗ್ಗೆ ಇವಾಗ ಹೇಳಿದ್ದೀನಿ. ನೆಕ್ಸ್ಟ್ ರಿಯರ್ ಪ್ರೊಫೈಲ್ಗೆ ಹೋಗೋಣ, ಬನ್ನಿ. ಸರ್ ತುಂಬ ಧನ್ಯವಾದ ಮಳೆ ನಿಲ್ಲಿಸಿದ್ದಕ್ಕೆ. ಹಂಗೆ ಬಿಸಿಲು ಬೇರೆ ಸರಿಯಾಗಿ ಕೊಡ್ತಾ ಇದ್ರು, ಒಂಚೂರು ಮೋಡ ಕರ್ಕೊಂಬಂದ್ಬಿಡಿ, ಅಲ್ಲೇ ಸಮುದ್ರ ಇದೆ ಹೇಗಿದ್ರು. ನಾನು ಆ್ಯಕ್ಚುಲಿ ಆ ಲೋಗೋ ಎಷ್ಟು ದೃಢದಿತ್ತು ಅಂತಂದರೆ ನಾನು ಯಾವುದೋ ಒಂದು ದೇವ್ರ ಮೂರ್ತಿ ಅಂದ್ಕೊಂಬಿಟ್ಟೆ ಅದು. ಗೆಟ್ ಬ್ಯಾಕ್ ಟು ದ ರಿವ್ಯೂ. ಸೊ ಇವಾಗ ರೇರ್ ಡಿಸೈನ್ ಬಗ್ಗೆ ಮಾತಾಡೋಣ. ರೇರ್ ಡಿಸೈನ್ ಬಗ್ಗೆ ಮಾತಾಡ್ತಾ ಸ್ಟಾರ್ಟಿಂಗ್ ವಿತ್ ಬ್ಯಾಡ್ಜಿಂಗ್ ಬಗ್ಗೆ ಮಾತಾಡ್ಬಿಡೋಣ. ದೊಡ್ಡ ಬ್ಯಾಡ್ಜ್ ಇದೆ, ಸಣ್ಣ ಬ್ಯಾಡ್ಜ್ ಇದೆ, ತಿರ್ಗಾ ದೊಡ್ಡ ಬ್ಯಾಡ್ಜ್ ಇದೆ. ದೊಡ್ಡ ಬ್ಯಾಡ್ಜ್ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ, ಸಿಟ್ರನ್ ಆ್ಯಂಡ್ ಪ್ಯೂರ್ ಟೆಕ್ ಅನ್ನೋ ಒಂದು ಬ್ಯಾಡ್ಜ್ ಕೂಡ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ, ಆ್ಯಂಡ್ C3 ಬ್ಯಾಡ್ಜಿಂಗ್ ಕೂಡ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಪ್ಯೂರ್ ಟೆಕ್ ಅನ್ನೋದು ನಿಮಗೆ ಏನು ಬ್ಯಾಡ್ಜ್ ಅಂತ ಮುಂದೆ ಹೇಳ್ತೀನಿ ಕಾರ್ನ ಡ್ರೈವ್ ಮಾಡ್ತಾ. ನೆಕ್ಸ್ಟ್ ಇವಾಗ ಇದರ ಟೇಲ್ ಲ್ಯಾಂಪ್ ಬಗ್ಗೆ ಹೋಗೋಣ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ರ ಸಿ ಸಿಟ್ರನ್ನ ಸಿ ಶೇಪ್. ಸೊ ಇದು ಇನ್ವರ್ಟೆಡ್ ಸಿ. ಸೊ ನಿಮಗೆ LED ಟೇಲ್ ಲ್ಯಾಂಪ್ ಕ್ಲಸ್ಟರ್ ಇದು ಪೂರ್ತಿ, ಬಟ್ ನಿಮಗೆ ಒಂದು ಫಂಕಿ ಡಿಸೈನ್ ಸಿಗುತ್ತೆ ಆ್ಯಂಡ್ ನಿಮಗೆ
ಎಸ್, ಯಾವುದೇ ಥರದ ಒಂದು ರಿಯರ್ ವೈಪರ್ ವಾಶ್ ಇಲ್ಲ ಇಲ್ಲಿ. ದೇರ್ ಆರ್ ಸಮ್ ಕಾಸ್ಟ್ ಕಟ್ಟಿಂಗ್ಸ್ ಈ ಕಾರಲ್ಲಿ ಮಾಡಿದ್ದಾರೆ, ಮುಂದೆ ಒಳಗಡೆ ಆ್ಯಕ್ಚುಲಿ ನಿಮಗೆ ಒಂದು ಸ್ವಲ್ಪ ಕಾಸ್ಟ್ ಕಟ್ಟಿಂಗ್ ಮಾಡಿದ್ದಾರೆ. ಸೊ ಇದರಿಂದ ಆ್ಯಕ್ಚುಲಿ ಈ ಕಾರ್ ಪ್ರೈಸಿಂಗ್ ತುಂಬ ಇಂಪಾರ್ಟೆಂಟ್ ಇರುತ್ತೆ, ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಆ್ಯಂಡ್ ಕೆಳಗಡೆ ನೋಡ್ತಾ ನಿಮಗೆ ಒಂದು ಬ್ಲ್ಯಾಕ್ ಡೌಟ್ ಬಂಪರ್ ಕಾಣುತ್ತೆ. ಆ್ಯಂಡ್ ನಿಮಗೆ ಒಂದು ಇಲ್ಲಿ ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಯಾವುದೇ ಥರದ ಒಂದು ರಿಯರ್ ಪಾರ್ಕಿಂಗ್ ಕ್ಯಾಮ್ರಾ ಕೊಟ್ಟಿಲ್ಲ. ಬಟ್ ಇದು ಒಂದು ಏನು ನೋಡ್ತಾ ಇದ್ದೀರಿ, ಇದು ಟಾಪ್ ಆ್ಯಂಡ್ ವೇರಿಯಂಟ್. ಅದ್ರ ಜೊತೆಗೆ ಇದು ಒಂದು ರೇರ್ ಡಿಸೈನ್ ಸಿಟ್ರನ್ C3 ಇದು. ಇವಾಗ ಇದರ ಬೂಟ್ ಸ್ಪೇಸ್ಗೆ ಹೋಗೋಣ. ಸೊ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ಓವರ್ 350 liters ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ ಇಲ್ಲಿ. ಆ್ಯಂಡ್ ನೋಡ್ತಾ ಇದ್ದೀರಲ್ಲ, ನಮ್ಮೆಲ್ಲ ಬ್ಯಾಗ್ಗಳು ಇಲ್ಲಿ ಆರಾಮಾಗಿ ಕೂತಿದೆ. ಇನ್ನೂ 2-3 ಬ್ಯಾಗ್ ಹಾಕ್ಬೋದು, ನಾನು ಹೋಗಿ ಕುತ್ಕೊಬೋದು ಅನ್ಸುತ್ತೆ. ತುಂಬ ಒಳ್ಳೆ ಸ್ಪೇಷಿಯಸ್ ಬೂಟ್ ಇದೆ. ಬಟ್ ಏನು ಪ್ರಾಬ್ಲಮ್ ಅಂತಂದರೆ, ನೀವು ಅಕಸ್ಮಾತ್ ಭಾರ ಎತ್ತಾಯಿತು ಅಂತಂದರೆ ಇದ್ರ ಮೇಲೆ ಎತ್ತಿಡಬೇಕು, ಒಂದು ಸ್ವಲ್ಪ ಬೂಟ್ ಲಿಪ್ ಏನಿದೆ ಅದು ಸ್ವಲ್ಪ ಹೈಯರ್ ಆಗಿದೆ. ಆ್ಯಂಡ್ ಓಪನಿಂಗ್ ಕೂಡ ಒಂದು ಸ್ವಲ್ಪ ಇನ್ನು ಬೆಟರ್ ಆಗಿರ್ಬೋದಾಯಿತು, ಬಟ್ ಇದೊಂದು ಸಿ ಶೇಪ್ ಇಲ್ಲ ಅಂದ್ರಿಂದ ಸ್ವಲ್ಪ ಕಡಿಮೆ ಇದೆ. ಇದು ಒಂದು ಬೂಟ್ ಬಗ್ಗೆ ಆಯಿತು. ಆ್ಯಂಡ್ ಬೂಟ್ನ ಓಪನ್ ಮಾಡೋದಕ್ಕೆ ನಿಮಗೆ ಕೀ ಫಾಬಿಂದ ಅನ್ಲಾಕ್ ಮಾಡಬೇಕು, ಇಲ್ಲಿ ಬಂದು ರಿಕ್ವೆಸ್ಟ್ ಸೆನ್ಸರ್ನ ಒತ್ತಬೇಕು. ಒಳಗಡೆ ಯಾವುದೇ ಬಟನ್ ಇಲ್ಲ, ಇಲ್ಲಾಂದರೆ ಡ್ರೈವರ್ ಸೈಡಲ್ಲಿ ಕೂಡ ನಿಮಗೆ ಯಾವುದೇ ಥರದ ಒಂದು ನಾಚ್ ಇಲ್ಲ. ಸೊ ಇದು ಒಂದು ಎಕ್ಸ್ಟೀರಿಯರ್ ಡಿಸೈನ್ ಆಯಿತು. ನಿಮಗೆ ಹೇಗನ್ನಿಸ್ತು ಎಕ್ಸ್ಟೀರಿಯರ್ ಡಿಸೈನ್ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ಇದರ ಇಂಟೀರಿಯರ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಮುಂದೆ ಮಾತಾಡೋಣ, ಬನ್ನಿ. ಸೊ ಇವಾಗ ನಾವು ಬಂದ್ಕೋತೀವಿ ಸಿಟ್ರನ್ C3 ನ ಇಂಟೀರಿಯರ್ಸ್ ಅಲ್ಲಿ. ಆ್ಯಂಡ್ ನಿಮಗೆ ಈ ಒಂದು ಇಂಟೀರಿಯರ್ಸ್ನ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಕಸ್ಮಾತ್ ನೀವೇನೋ ರಾಕಿ ಬಾಯ್ ಆಗಿ ನಿಮಗೆ ಕೇಳಿತ್ತು ಅಂತಂದರೆ ಕ್ಯಾಚ್ ಆಗಿರ ತೆರಕು ಅಂತಂದರೆ ದುನಿಯಾ ಅಂತ ಹೇಳೋಕ್ಕಾಗಲ್ಲ ನಿಮಗೆ, ಯಾಕೆಂದರೆ ಇಲ್ಲಿಗೆ ಹಲವಾರು ವಸ್ತುಗಳು ಮಿಸ್ಸಿಂಗ್ ಇದೆ. ಅದನ್ನು ಏನು ಅಂತ ಹೇಳೋಕ್ಕೆ ಮುಂಚೆ ಇಂಟೀರಿಯರ್ಸ್ ಬಗ್ಗೆ ಮಾತಾಡೋಣ, ಡಿಸೈನ್ ಬಗ್ಗೆ ಮಾತಾಡೋಣ. ಇಂಟೀರಿಯರ್ ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ಒಂದು ಕಲರ್ ಕೋಆರ್ಡಿನೇಟ್ ಆಕ್ಸೆಂಟ್ಸ್ ಏನಿದೆ ಔಟ್ಸೈಡ್ ಎಕ್ಸ್ಟೀರಿಯರ್ಸಲ್ಲಿ ಯಾವ ಥರ ಇತ್ತು ಅದೇ ಥರ ನಿಮಗೆ ಇಲ್ಲಿ ಸಿಗುತ್ತೆ. ಆರೆಂಜ್ ಕಲರ್ ನೀವು ಡ್ಯಾಶ್ ಬೋರ್ಡಲ್ಲಿ ನೋಡ್ಬೋದು, ಒಂದು ಬ್ರೈಟ್ ಆರೆಂಜ್ ಏನಿದೆ ಎಕ್ಸ್ಟೀರಿಯರಲ್ಲಿ ಆ ಥರ ಇಲ್ಲ, ಬ್ರೈಟ್ ಆರೆಂಜ್ ಇದು. ಒಂದು ಸ್ವಲ್ಪ ಮ್ಯಾಟ್ ಫಿನಿಶ್ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲನೂ ನಿಮಗೆ ಪ್ಲಾಸ್ಟಿಕ್ಸ್ ಯಾವುದೂ ಥರ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಎಲ್ಲೂ ಇಲ್ಲ ನಿಮಗೆ ಇಲ್ಲಿ. ಎಲ್ಲ ಕಡೆ ನಿಮಗೆ ಹಾರ್ಡ್ ಪ್ಲಾಸ್ಟಿಕ್ಸ್ ನೋಡೋಕ್ಕೆ ಸಿಗೋದು. ಸ್ಟೇರಿಂಗಲ್ಲಿ ಮಾತ್ರ ನಿಮಗೆ ಒಂದು ಸಾಫ್ಟ್ ಟಚ್ ಪ್ಲಾಸ್ಟಿಕ್ ಇದೆ, ಆ್ಯಂಡ್ ಲೆದರ್ ರ್ಯಾಪ್ ಸ್ಟೇರಿಂಗ್ ಏನಲ್ಲ, ಇದು ನಾರ್ಮಲ್ ಸ್ಟೇರಿಂಗ್ ವೀಲ್. ಆ್ಯಂಡ್ ನಿಮಗೆ ಇಲ್ಲಿ ಆ್ಯಕ್ಚುಲಿ ಡ್ಯಾಶ್ ಬೋರ್ಡ್ ಬಗ್ಗೆ ನೋಡ್ತಿರ್ಬೇಕು ಅಂತಂದರೆ ಒಂದು ಸಿಲ್ವರ್ ಆಕ್ಸೆಂಟ್ಸ್ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ಕೂಡ ಒಂದು ಹಾರ್ಡ್ ಪ್ಲಾಸ್ಟಿಕ್ ಇದೆ. ಸೊ ಓವರಾಲ್ ಒಂದು ಡಿಸೈನ್ ನೋಡಬೇಕು ಅಂದರೆ ಫಂಕಿ ಆಗಿದೆ, ಬಟ್ ಏನು ಅಂತಂದರೆ ಎಲ್ಲ ಕಡೆ ನಿಮಗೆ ಹಾರ್ಡ್ ಪ್ಲಾಸ್ಟಿಕ್ಸ್ ಖಂಡಿತ ನೋಡೋಕ್ಕೆ ಸಿಗುತ್ತೆ. ಸೊ ಇದರಿಂದ ಇದರ ಪ್ರೈಸ್ ಏನಿದೆ ಅದು 100% ಫುಲ್ ವ್ಯಾಲ್ಯೂ ಫಾರ್ ಮನಿ, ಆ್ಯಂಡ್ ಎಟ್ ಅ ಲೋವರ್ ರೇಂಜ್ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದೆ ಡಿಸೈನ್ ಬಗ್ಗೆ ಮಾತಾಡ್ತಾ ನೀವು ಎಸಿ ವೆನ್ಸ್ ನೋಡ್ಬೋದು. ಇಲ್ಲಿ ಸ್ಕ್ವೇರಿಶ್ ಎಸಿ ವೆನ್ಸ್ ನೋಡೋಕ್ಕೆ ಸಿಗುತ್ತೆ. ಸೆಂಟ್ರಲ್ಲಿ ನಿಮಗೆ ಹಾರಿಜಾಂಟಲ್ ಮೌಂಟೆಡ್ ಆಗಿದ್ರೆ, ಸೈಡ್ಸಲ್ಲಿ ನಿಮಗೆ ವರ್ಟಿಕಲಿ ಮೌಂಟೆಡ್ ಎಸಿ ವೆನ್ಸ್ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಎಸಿ ವೆನ್ಸ್ ಪಕ್ಕದಲ್ಲಿ ನೀವು ನೋಡಿದ ತಕ್ಷಣ ಹಾಟ್ ಶಾಕ್ ಆಗ್ಬೋದು, ಯಾಕೆಂದರೆ 2021 ಕೂಡ ನಿಮಗೆ ಇನ್ನು ಈ ಮಿರರ್ ನಿಮಗೆ ಸ್ಟಿಕ್ಕಿಂದ ಅಡ್ಜಸ್ಟ್ ಮಾಡೋ ಥರ ಯಾವುದೇ ಥರದ ಎಲೆಕ್ಟ್ರಾನಿಕಲ್ ಅಡ್ಜಸ್ಟ್ಮೆಂಟ್ ಇಲ್ಲ ಇಲ್ಲಿ ORVMs-ಗೆ. ಸೊ ಅದೊಂದು ಕಾಸ್ಟ್ ಕಟ್ಟಿಂಗ್. ಆ್ಯಂಡ್ ನೆಕ್ಸ್ಟ್ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡೋಣ. ನಿಮಗೆ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ, ಬಟ್ ಇಲ್ಲಿ ಯಾವುದೇ ಥರದ ಟ್ಯಾಕೋಮೀಟರ್ ಇಲ್ಲ. ಸಣ್ಣ ಡಿಸ್ಪ್ಲೇ ಅಷ್ಟೇ ಇರೋದು, ಅದರಲ್ಲಿ ನಿಮಗೆ ಆವ್ರೇಜ್ ಫ್ಯೂಲ್ ಎಫಿಷಿಯನ್ಸಿ, ಡಿಸ್ಟೆನ್ಸ್ ಟು ಎಂಟಿ ಮತ್ತು ಟ್ರಿಪ್ ಮೀಟರ್ ಅಷ್ಟೇ ತೋರಿಸೋದು, ತುಂಬ ಇನ್ಫಾರ್ಮೇಷನ್ ಸಿಗಲ್ಲ. ಸೊ ಒಂದು ಬೇಸಿಕ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಿಮಗೆ ನೋಡೋಕ್ಕೆ ಸಿಗುತ್ತೆ, ಫುಲ್ LED ಯೂನಿಟ್ ಅದು. ಆ್ಯಂಡ್ ಇದರ ಸೆಂಟರ್ ಸ್ಟೇಜ್ ಬಗ್ಗೆ ಮಾತಾಡೋಣ. ಇವಾಗ ಅದು ಇದರ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಎಸ್, ಇದಕ್ಕೆ ನಿಮಗೆ ಒಂದು 10-inch ಇನ್ಫೋಟೈನ್ಮೆಂಟ್ ಸಿಗುತ್ತೆ. ಬಟ್ ಒಂದು ನನಗೆ ಏನು ಇಷ್ಟ ಆಗಿದ್ದು ಅಂತಂದರೆ ಇದಕ್ಕೆ ವೈರ್ಲೆಸ್ ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಕೊಟ್ಟಿದ್ದಾರೆ. ಎಸ್, ನಿಮಗೆ ಯಾವ ಥರದ ಒಂದು ವೈರ್ ಕನೆಕ್ಷನ್ ಬೇಕಾಗಲ್ಲ. ಸೊ ಇಮಿಡಿಯೇಟಾಗಿ ನಿಮ್ಮ ಫೋನ್ನ ಪೇರ್ ಮಾಡಿ ನಿಮಗೆ ಇದರಲ್ಲಿರೋ ನ್ಯಾವಿಗೇಷನ್ ಎಲ್ಲನೂ ನಿಮಗೆ ಇದರಲ್ಲಿ ತೋರಿಸುತ್ತೆ. ಆ್ಯಂಡ್ ನಿಮಗೆ ಸ್ಟೇರಿಂಗ್ ಬಟನ್ ಇದೆ, ಅದು ಆ ಬಟನ್ನಿಂದ ಗೂಗಲ್ ಅಸಿಸ್ಟೆಂಟ್ ಕೂಡ ಆಕ್ಟಿವೇಟ್ ಮಾಡಿಕೊಂಡು ನೀವು ವೈರ್ಲೆಸ್ ಒಂದು ಏನು ವಾಯ್ಸ್ ಅಸಿಸ್ಟೆಂಟ್ ಇದೆ ಅದನ್ನು ಯೂಸ್ ಮಾಡ್ಬೋದು. ಸೊ ಇದು ಒಂದು ಫೀಚರ್ ಬಗ್ಗೆ ಆಯಿತು. ಆ್ಯಂಡ್ ಆಸ್ ಅ ಗುಡ್ ಸೌಂಡ್ ಸಿಸ್ಟಮ್ ಆ್ಯಂಡ್ ಸರ್, 6-speaker ಸೌಂಡ್ ಸಿಸ್ಟಮ್ ಇದೆ, ತುಂಬ ಚೆನ್ನಾಗಿದೆ. ಈ ಒಂದು ಕ್ಯಾಬಿನ್ಗೆ ತುಂಬ ಚೆನ್ನಾಗಿ ಫಿಲ್ ಮಾಡುತ್ತೆ ಈ ಸೌಂಡು. ಆ್ಯಂಡ್ ಇವಾಗ ಸ್ಟೇರಿಂಗ್ ಬಗ್ಗೆ ಮಾತಾಡೋಣ. ಸ್ಟೇರಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ ನಿಮಗೆ ಒಂದು ಅಗೇನ್ ಒಂದು ಸಿ ಶೇಪ್, ನಿಮಗೆ C5 ಏರ್ಕ್ರಾಸಲ್ಲಿ ಏನು ನೋಡಿರ್ತಾರೆ ಅದೇ ಥರ ಸ್ಟೇರಿಂಗ್ ಇದೆ. ಸ್ಲೈಟ್ ಫ್ಲಾಟ್ ಬಾಟಮ್ ಇದೆ ಇಲ್ಲಿ, ಬಟ್ ಒಂದು ಚಂಕಿ ಸ್ಟೇರಿಂಗ್ ವೀಲ್. ಸ್ವಲ್ಪ ಸೈಜ್ ಕಡಿಮೆ ಆಯಿತು ಅನಿಸ್ತು ನಂಗೆ, ಇನ್ನೊಂದು ಚೂರು ದೊಡ್ಡದಿದೆ ಚೆನ್ನಾಗಿರೋದು. ಸೆಂಟ್ರಲ್ ನಿಮಗೆ ಆನ್, ಆ್ಯಂಡ್ ರೈಟ್ ಸೈಡಲ್ಲಿ ನಿಮಗೆ ಒಂದು ಮೌಂಟೆಡ್ ಕಂಟ್ರೋಲ್ ಇದೆ ಫಾರ್ ಟೆಲಿಫೋನ್ ಆ್ಯಂಡ್ ವಾಲ್ಯೂಮ್. ಸೊ ಇದೆಲ್ಲನೂ ಇದೆ. ಇವಾಗ ಇದರ ಕ್ಲೈಮೇಟ್ ಕಂಟ್ರೋಲ್ ಬಗ್ಗೆ ಮಾತಾಡೋಣ. ಎಸ್, ಅಗೇನ್ ಇಲ್ಲೂ ಕೂಡ ಒಂದು ಕಾಸ್ಟ್ ಕಟ್ಟಿಂಗ್ ಆಗಿದೆ. ಅದು ಇದರ ಒಂದು ಆಟೋಮ್ಯಾಟಿಕ್ AC. ಎಸ್, ನಿಮಗೆ ಇಲ್ಲಿ ಯಾವುದೇ ಒಂದು HVAC ಸಿಸ್ಟಮ್ ಸಿಗಲ್ಲ, ಅಂದರೆ ಆಟೋಮ್ಯಾಟಿಕ್ AC ಸಿಗಲ್ಲ. ಇಲ್ಲಿ ನಿಮಗೆ ಮ್ಯಾನ್ಯುಯಲ್ ಕಂಟ್ರೋಲ್ ಸಿಗೋದು. ಸೊ ಮ್ಯಾನ್ಯುಯಲ್ ಬ್ಲೋವರ್ ಆ್ಯಂಡ್ ಟೆಂಪರೇಚರ್ ಅಡ್ಜಸ್ಟ್ ಇದೆ. ಸೊ ಅದು ಒಂದು ಫೀಚರ್ ಇಲ್ಲಿ. ಆ್ಯಂಡ್ ಸ್ಟೋರೇಜ್ ಸ್ಪೇಸ್ ಬಗ್ಗೆ ಮಾತಾಡಬೇಕು ಅಂದರೆ ನಿಮಗೆ ಬಹಳಷ್ಟು ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಇಲ್ಲಿ 2 ಕಪ್ ಹೋಲ್ಡರ್ ನಿಮಗೆ ಇಲ್ಲಿ ಸಿಗುತ್ತೆ. ಆ್ಯಂಡ್ ಇಲ್ಲೊಂದು ಕಬಿ ಹೋಲ್ ಇದೆ, ಅದು ಫೋನ್ ಪ್ಲೇಸ್ ಮಾಡೋದಕ್ಕೆ. ಆ್ಯಂಡ್ ಇಲ್ಲಿ ಕೂಡ ಒಂದು ಕಬಿ ಹೋಲ್ ಪ್ಲೇಸ್ ಮಾಡಿದ್ದಾರೆ. ಇಲ್ಲೂ ಕೂಡ ನಿಮಗೆ ಒಂದು ಫೋನ್ ಹೋಲ್ಡರ್ ಸಿಗುತ್ತೆ. ಅಕಸ್ಮಾತ್ ನೀವು ಡೆಡಿಕೇಟೆಡ್ ಫೋನ್ ಹೋಲ್ಡರ್ ಬೇಕು ಅಂತಂದರೆ ಇಲ್ಲಿ ಏನಿದೆ ಡ್ಯಾಶ್ ಬೋರ್ಡಲ್ಲಿ ಇಲ್ಲೊಂದು ಫೋನ್ ಹೋಲ್ಡರ್ ಮೌಂಟ್ ಮಾಡೋದಕ್ಕೆ ಏನೇನು ಪೊಸಿಷನ್ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಇದು ಒಂದು ವೈರ್
ಮಾತಾಡ್ತಾ ನಿಮಗೆ ಡೋರಲ್ಲಿ ಎರಡು ಕಡೆ 1 ಲೀಟರ್ ಬಾಟಲ್ ಹಿಡಿಸೋ ಥರ ಒಂದು ಫ್ರಂಟ್ ಡೋರ್ಸಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ, ಬಟ್ ರಿಯರ್ ಡೋರಲ್ಲಿ ಕೂಡ ನಿಮಗೆ 1/2 ಲೀಟರ್ ಬಾಟಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆ ನೀವು ಒಂದು ಸ್ಮಾಲ್ ವಾಲೆಟ್ ಏನೋ ಇದ್ದರೆ ಅದನ್ನು ಇಟ್ಕೊಳ್ಬೋದು. ಇನ್ನು ಸೆಂಟರ್ ಕಾನ್ಸೋಲ್ ಬಗ್ಗೆ ಮಾತಾಡೋಣ. ಅಲ್ಲಿ ಸೆಂಟರ್ ಕಾನ್ಸೋಲಲ್ಲಿ ನಿಮಗೆ ಇಲ್ಲಿ ಕೂಡ ಒಂದು ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ, ಹ್ಯಾಂಡ್ ಬ್ರೇಕಿಂದ ಜಸ್ಟ್ ಮುಂದೆ, ಆ್ಯಂಡ್ ಹಿಂದೆ ರೇರ್ ಪ್ಯಾಸೆಂಜರ್ಸ್ಗೆ ನಿಮಗೆ ಇಲ್ಲಿ ಕೂಡ ಒಂದು ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಇನ್ ಟರ್ಮ್ಸ್ ಆಫ್ ಪ್ರಾಕ್ಟಿಕಾಲಿಟಿ ಆ್ಯಂಡ್ ಸ್ಟೋರೇಜ್ ಸ್ಪೇಸಸ್ ನನಗಂತೂ ಸಖತ್ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಇವಾಗ ಇದರ ಒಂದು ಫೀಚರ್ಸ್ ಬಗ್ಗೆ ಮಾತಾಡೋಣ. ಸೊ ಫೀಚರ್ಸ್ ಬಗ್ಗೆ ಮುಂದೆ ಹೋಗ್ತಾ ಆ್ಯಕ್ಚುಲಿ ನಿಮಗೆ ಈ ಒಂದು ಎರಡು ವೇರಿಯಂಟಲ್ಲಿ ಇಲ್ಲಿ ನಿಮಗೆ ಅಕಸ್ಮಾತ್ ವಿಂಡೋಸ್ ಕಂಟ್ರೋಲ್ ಮಾಡಬೇಕು ಅಂದರೆ ಡ್ರೈವರು ಫ್ರಂಟೆಡ್ ವಿಂಡೋಸ್ ಇಲ್ಲಿ ಕಂಟ್ರೋಲ್ ಮಾಡ್ಬೋದು, ಬಟ್ ಬ್ಯಾಕ್ ವಿಂಡೋಸ್ ಮತ್ತು ರಿಯರ್ ಪ್ಯಾಸೆಂಜರು ವಿಂಡೋ ಕಂಟ್ರೋಲ್ ಮಾಡಬೇಕು ಅಂತಂದರೆ ನಿಮಗೆ ಈ ಸೆಂಟರ್ ಕಾನ್ಸೋಲಲ್ಲಿರೋ ವಿಂಡೋ ಮಾತ್ರ ಮಾಡ್ಕೋದು. ಬಟ್ ಎಲ್ಲ 4 ವಿಂಡೋಗೆ ನಿಮಗೆ 1 ಟಚ್ ಅಪ್ ಆ್ಯಂಡ್ ಡೌನ್ ಕೊಡಿದ್ದಾರೆ. ಸೊ ಅದು ಒಂದು ಒಳ್ಳೆ ಫೀಚರ್. ಸೊ ಇದು ನಿಮಗೆ ಇವಾಗ ಇಂಟೀರಿಯರ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಆಲ್ಸೋ ನೀವು ಅಕಸ್ಮಾತ್ ಕೇಳ್ತಾ ಇತ್ತು ಅಂದರೆ ಇದಕ್ಕೆ ಪುಷ್ ಸ್ಟಾರ್ಟ್ ಬಟನ್ ಇದೆ ಅಂತ, ಸಾರಿ ಪುಷ್ ಸ್ಟಾರ್ಟ್ ಬಟನ್ ಇಲ್ಲ, ಇದಕ್ಕೆ ಒಂದು ರೆಗ್ಯುಲರ್ ಕೀ ಸಿಗುತ್ತೆ. ಇವಾಗ ನಾನು ಈ ಸಿಟ್ರನ್ C3 ರಿಯರ್ ಸೀಟಲ್ಲಿ ಕೂತಿದ್ದೀನಿ. ಬಟ್ ಈ ರಿಯರ್ ಸೀಟ್ನ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಫ್ರಂಟ್ ಸೀಟ್ನ ಒಂದು ಫೀಚರ್ ಬಗ್ಗೆ ಮಾತಾಡೋಣ. ಅದು ಏನು ಅಂತಂದರೆ, ಇದಕ್ಕೆ ಅಡ್ಜಸ್ಟೇಬಲ್ ಹೆಡ್ ರೆಸ್ಟ್ ಇಲ್ಲ, ಫಿಕ್ಸ್ಡ್ ಹೆಡ್ ರೆಸ್ಟ್ ಸಿಗೋದು, ಯಾವುದೇ ಥರದ ಒಂದು ಅಡ್ಜಸ್ಟ್ಮೆಂಟ್ ಇಲ್ಲ ನಿಮಗೆ. ಆ್ಯಂಡ್ ಸೀಟ್ ಬಗ್ಗೆ ಮಾತಾಡಬೇಕು ಅಂದ್ರೂ ನಿಮಗೆ ಡ್ರೈವರ್ ಸೀಟಲ್ಲಿ ಹೈಟ್ ಅಡ್ಜಸ್ಟ್ ಸಿಗುತ್ತೆ ಆ್ಯಂಡ್ ರಿಕ್ಲೈನಿಂಗ್ ಆ್ಯಂಗಲ್ ಸಿಗುತ್ತೆ. ಕೋ ಪ್ಯಾಸೆಂಜರ್ ಸೀಟಲ್ಲಿ ನಿಮಗೆ ಮುಂದೆ ಹಿಂದೆ ಹೋಗೋದು ಮಾತ್ರ ಅಡ್ಜಸ್ಟ್ಮೆಂಟ್ ಇರೋದು, ಬೇರೆ ಯಾವ ಅಡ್ಜಸ್ಟ್ಮೆಂಟು ನಿಮಗೆ ಈ ಸೀಟಲ್ಲಿ ಸಿಗಲ್ಲ. ಇವಾಗ ರಿಯರ್ ಸೀಟಿಗೆ ಬರೋಣ. ರಿಯರ್ ಸೀಟಲ್ಲೂ ಸೇಮ್ ಪ್ರಾಬ್ಲಮ್ ಇದೆ ನಿಮಗೆ. ಈ ಹೆಡ್ ರೆಸ್ಟ್ ಏನಿದೆ, ಫಿಕ್ಸ್ಡ್ ಹೆಡ್ ರೆಸ್ಟ್, ಯಾವುದೇ ಆರ್ಮ್ ರೆಸ್ಟ್ ಇಲ್ಲ. ಸೊ ಅದೇ ಒಂದು ಇಶ್ಯೂ ರಿಯರ್ ಸೀಟಲ್ಲೂ ಇದೆ ನಿಮಗೆ, ಫಿಕ್ಸ್ಡ್ ಅಡ್ರೆಸ್ ಮಾತ್ರ ಸಿಗೋದು ಆ್ಯಂಡ್ ಎರಡೇ ಹೆಡ್ರೆಸ್ ಸಿಗೋದು ನಿಮಗೆ ಮಿಡ್ ಪ್ಯಾಸೆಂಜರ್ಗೆ. ಯಾವುದೇ ಹೆಡ್ರೆಸ್ ಸಿಗಲ್ಲ, ಯಾವುದೇ ಒಂದು ಥರ ರೇರ್ ಆರ್ಮ್ ರೆಸ್ಟ್ ಇಲ್ಲ, ಆ್ಯಂಡ್ ಇದಕ್ಕೆ ಒಂದು 60-40 ಸ್ಪ್ಲಿಟ್ ಫೋಲ್ಡಿಂಗ್ ಸೀಟ್ ಕೂಡ ಕೊಟ್ಟಿಲ್ಲ. ಸೊ ಅದರಿಂದ ನಿಮಗೆ ಇನ್ ಟರ್ಮ್ಸ್ ಆಫ್ ಪ್ರಾಕ್ಟಿಕಾಲಿಟಿ ಸ್ವಲ್ಪ ಕಡಿಮೆ ಆಯಿತು. ಆ್ಯಂಡ್ ಇಲ್ಲಿ ಟನಲ್ ಬಗ್ಗೆ ಮಾತಾಡಬೇಕು ಅಂದರೆ 3 ಜನ ಆರಾಮಾಗಿ ಕೂತ್ಕೊಳ್ಳೋಕ್ಕಾಗಲ್ಲ, ಸ್ವಲ್ಪ ಟನಲ್ ರೇಸ್ಡ್ ಆಗಿದೆ. ಬಟ್ 4 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು, ಒಳ್ಳೆ ಅಂಡರ್ ಥೈ ಸಪೋರ್ಟ್ ಇದೆ ಇದಕ್ಕೆ. ಆ್ಯಂಡ್ ಸೀಟ್ ಕೂಡ ನೀವು ಇಲ್ಲಿ ನೋಡ್ಬೋದು, ಅಂಡರ್ ಥೈ ಸಪೋರ್ಟ್ಗೆ ಸಪೋರ್ಟ್ ಮಾಡೋಕ್ಕೆ ಸ್ವಲ್ಪ ಮುಂದೆ ತಂದಿದ್ದಾರೆ. ಆ್ಯಂಡ್ ನಿಮಗೆ ಒಂದು ಕಟ್ಟಿದೆ ಇಲ್ಲಿ. ಸೊ ಒಂದು ಕಂಫರ್ಟಬಲ್ ಸೀಟ್ಸ್ ಡೆಫಿನೆಟ್ಲಿ ಸಿಗುತ್ತೆ. ಆ್ಯಂಡ್ ರಿಯರ್ ಪ್ಯಾಸೆಂಜರ್ಗೆ ಅಮ್ಯುನಿಟೀಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಾನು ಆಗಲೇ ಹೇಳಿದಂಗೆ ನಿಮಗೆ 1/2 ಲೀಟರ್ ಬಾಟ್ ಹೋಲ್ಡರ್ಸ್ ಡೋರಲ್ಲಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ಯಾವುದೇ ಥರದ ಸೆಂಟರ್ ರಿಯರ್ AC ಮೌಂಟ್ ಏನಿದೆ ಅದು ಏನೂ ಇಲ್ಲ, AC ವೆಂಟ್ ಇಲ್ಲ. ಸೊ ಫ್ರಂಟ್ AC ಏನಿದೆ ಅದರಿಂದ ನೀವು AC ಆ್ಯಕ್ಟ್ ಆಗೋದು. ಬಟ್ ಇಲ್ಲಿ ನಿಮಗೆ 2 ಚಾರ್ಜ್ ಪೋರ್ಟ್ಸ್ ಕೊಟ್ಟಿದ್ದಾರೆ, ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಆ ಒಂದು ಚಾರ್ಜ್ ಮಾಡ್ತಾ ನೀವು ಡಿವೈಸ್, ನಿಮ್ಮ ಫೋನ್ ಏನೋ ಇಡಬೇಕು ಅಂತಂದರೆ ಈ ಬ್ಯಾಕ್ ಸೀಟ್ ಪಾಕೆಟ್ಗಳು ತುಂಬ ಡೀಪ್ ಆಗಿದೆ, ಚೆನ್ನಾಗಿದೆ, ಅದನ್ನು ನೀವು ಖಂಡಿತ ಇಲ್ಲಿ ಇಡ್ಬೋದು. ಫೈನಲ್ ಆಗಿ ಇದರ ಒಂದು ಸ್ಪೇಸ್ ಬಗ್ಗೆ ಮಾತಾಡೋಣ. ಲೆಗ್ ರೂಮ್ ನಿಮ್ಗೆ ಆ್ಯಕ್ಚುಲಿ ನೋಡಬೇಕು ಅಂತಂದರೆ ಈ ಸೀಟ್ ಏನಿದೆ ನಾನು ಫುಲ್ ಹಿಂದೆ ತೊಗೊಂಡಿದ್ದೀನಿ, ಫುಲ್ ಆಲ್ಮೋಸ್ಟ್ ಹಿಂದೆ ಬಂದಿದೆ. ಬಟ್ ಅಂದರೂ ನಾನು ಆರಾಮಾಗಿ ಕೂತಿದ್ದೀನಿ, ತುಂಬ ಲೆಗ್ ರೂಮ್ ಇದೆ, ಹೆಡ್ ರೂಮ್ ಅಂತೂ ಆರಾಮಾಗಿದೆ, ಶೋಲ್ಡರ್ ರೂಮ್ ಕೂಡ ತುಂಬ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ನನಗೆ. ಸೊ ಇನ್ ಟರ್ಮ್ಸ್ ಆಫ್ ಲಾಂಗ್ ಜರ್ನೀಸ್ ಆರಾಮಾಗಿ ಕೂತ್ಕೊಂಡಿದ್ದೀನಿ. ಬಟ್ ಏನು ಸೀಟ್ ಏನಿದೆ ಅದು ಸ್ವಲ್ಪ ಅಪ್ರೈಟ್ ರಿಕ್ಲೈನ್ಡ್ ಆಗಿದೆ, ತುಂಬ ಹಿಂದೆ ಇಲ್ಲ. ಸೊ ಅದರಿಂದ ನಿಮಗೆ ಏನಾಗುತ್ತೆ, ಒಂದೊಂದು ಟೈಮ್ ಕಾಲು ನೀವು ಮುಂದೆ ಇಟ್ಕೊಂಡು ಹಿಂದೆ ಕೂತ್ಕೊಬೇಕಾಗುತ್ತೆ, ಆ ಟೈಮಲ್ಲಿ ಆದಾಗ ಸ್ವಲ್ಪ ಕಾಲು ಟಚ್ ಆಗ್ಬೋದು. ಬಟ್ ಸ್ಟಿಲ್ ನಿಮಗೆ ಒಳ್ಳೆ ಲೆಗ್ ರೂಮ್, ಒಳ್ಳೆ ನೀ ರೂಮ್ ಇದರಲ್ಲಿ ಕೊಟ್ಟಿದೆ. ಸೊ ಇನ್ ಟರ್ಮ್ಸ್ ಆಫ್ ಸ್ಪೇಸ್ ನಿಮಗೇನು ತೊಂದರೆ ಇಲ್ಲ, 4 ಜನ ತುಂಬ ಆರಾಮಾಗಿ ಕಂಫರ್ಟಬಲ್ ಆಗಿ ಕೂತ್ಕೊಂಡು ಲಾಂಗ್ ಡ್ರೈವ್ಗೆ ಹೋಗ್ಬೋದು. ಸೊ ಇವಾಗ ನಾವು ಬಂದು ಕೂತೀವಿ ಸಿಟ್ರನ್ C3 ಡ್ರೈವಿಂಗ್ ಸೀಟಲ್ಲಿ. ಇವಾಗ ಈ ಕಾರ್ನ ಓಡಿಸೋದಕ್ಕೆ ಹೇಗಿದೆ ಅಂತ ಹೇಳ್ತೀನಿ. ಅದರಿಂದ ಶುರು ಮಾಡ್ತಾ ಇದರ ಇಂಜಿನ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋಣ. ಸೊ ಇಂಜಿನ್ ಸ್ಪೆಸಿಫಿಕೇಶನ್ಸಲ್ಲಿ ನಿಮಗೆ ಇದಕ್ಕೆ 2 ಇಂಜಿನ್ ಆಪ್ಷನ್ ಸಿಗುತ್ತೆ, 1.2 ಲೀಟರ್ 3 ಸಿಲಿಂಡರ್ ಇಂಜಿನ್ಸ್ ಎರಡೂ. ಆದರೆ ಒಂದು ಏನಿದೆ ಅದು ಎನೆ ಅಂದರೆ ನ್ಯಾಚುರಲಿ ಆಸ್ಪಿರೇಟೆಡ್, ಇನ್ನೊಂದು ಟರ್ಬೋ. ಸೊ 2 ಇಂಜಿನ್ ನಿಮಗೆ ಆಪ್ಷನ್ ಸಿಗುತ್ತೆ ಇದರಲ್ಲಿ. ಸೊ ನಿಮಗೆ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಇವಾಗ ನಾವೇನು ನೋಡ್ತಾ ಇದ್ದೀವಿ ಅದು ಒಂದು 5-speed ಗೇರ್ ಬಾಕ್ಸ್ ಜೊತೆ ಬರುತ್ತೆ. ನಿಮಗೆ ಎನೆ ಟರ್ಬೋ ಏನಿದೆ ಅದಾಗಲೇ ನಾವು ಓಡಿಸೋಗಿದೆ, ಬಟ್ ಅದನ್ನು ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಅದು ನಿಮಗೆ 6-speed ಮ್ಯಾನ್ಯುಲ್ ಗೇರ್ ಬಾಕ್ಸ್ ಜೊತೆ ನಿಮಗೆ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಕೊನೆಯದಾಗಿ ನಿಮಗೆ ಪವರ್ ಫಿಗರ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ನಿಮಗೆ 1.2 NA ಏನಿದೆ ಅದು 82 PS ಮತ್ತು 115 Nm ಆಫ್ ಟಾಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಆದರೆ 1.2 ಲೀಟರ್ ಟರ್ಬೋ ಪೆಟ್ರೋಲ್ ಏನಿದೆ ಅದು ನಿಮಗೆ 110 PS ಮತ್ತು 190 Nm ಆಫ್ ಟಾಕ್ನ ಪ್ರೊಡ್ಯೂಸ್ ಮಾಡುತ್ತೆ. ತುಂಬ ಚೆನ್ನಾಗಿದೆ ಅದರ ಪರ್ಫಾರ್ಮೆನ್ಸ್, ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಬಟ್ ಫಸ್ಟ್ ಎನೆ ಬಗ್ಗೆ ಮಾತಾಡೋಣ. ಸೊ ಇಂಜಿನ್ ಇದರಲ್ಲಿ ಸಖತ್ ಟ್ರಾಕ್ಟಬಲ್ ಆಗಿದೆ, ನಿಮಗೆ ಯಾವುದೇ ಗೇರಲ್ಲಿ ಆರಾಮಾಗಿ ಸಿಟಿ ಡ್ರೈವಿಂಗಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ, ಆರಾಮಾಗಿ ಓಡಿಸ್ಬೋದು. ವೆಲ್ ಬ್ಯಾಲೆನ್ಸ್ಡ್ ಇಂಜಿನ್ ಅಂತ ಹೇಳ್ತೀನಿ. ಬಟ್ 3 ಸಿಲಿಂಡರ್ ನಾರ್ಮಲಿ ನಿಮಗೆ ಒಂದು ಸ್ವಲ್ಪ ಪವರ್ ಏನು ಡೆಲಿವರಿ ಏನಿರುತ್ತೆ ಅದು ಸ್ವಲ್ಪ ಇನ್ಕನ್ಸಿಸ್ಟೆಂಟ್ ಆಗುತ್ತೆ. ಬಟ್ ಸ್ಟಿಲ್ ನಿಮಗೆ 3 ಸಿಲಿಂಡರ್ ಇಂಜಿನ್ ಇದರಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಗುಡ್ ಪವರ್ ಫಿಗರ್ಸ್ ಇದೆ ಎನ್ನಲ್ಲಿ. ಆ್ಯಂಡ್ ಮೈಲೇಜ್ ಏನು ಕ್ಲೇಮ್ ಮಾಡ್ತಾ ಇದ್ದಾರೆ ಸಿಟ್ರನ್ ಅವರು ಇದಕ್ಕೆ ಅಂತಂದರೆ ಅರೌಂಡ್ 19.8 ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ. ಟರ್ಬೋಗೆ ನಿಮಗೆ 19.4 kilometer per liter ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ. ಬಟ್ ನಾವು ಇದು ಒಂದು ಶಾರ್ಟ್ ಟೆಸ್ಟ್ ಡ್ರೈವ್ ಆಗಿರೋದ್ರಿಂದ ಇದನ್ನು ಟೆಸ್ಟ್ ಮಾಡೋಕ್ಕಾಗಲಿಲ್ಲ.
ನಿಮಗೆ ಒಂದು ಕಂಪ್ಲೀಟ್ ಟೆಸ್ಟ್ ರಿವ್ಯೂನ ಯಾವಾಗ ಇದನ್ನು ಮಾಡ್ತೀವಿ, ಒಂದು ಫುಲ್ ರೋಡ್ ಟೆಸ್ಟ್ ರಿವ್ಯೂ, ಆವಾಗ ನಿಮಗೆ ಮೈಲೇಜ್ ಬಗ್ಗೆ ಖಂಡಿತ ನಿಮಗೆ ರಿಪೋರ್ಟ್ ಮಾಡ್ತೀನಿ. ಬಟ್ 19 ಕ್ಲೇಮ್ ಮಾಡ್ತಾ ಇದ್ದಾರೆ, ಸೊ ಇನ್ ಟರ್ಮ್ಸ್ ಆಫ್ ರಿಯಲ್ ಟೈಮ್ ಫಿಗರ್ಸ್ ನೀವು ಅರೌಂಡ್ 16-17 ಅಂತ 100% ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು. ನಾನಾಗಲೇ ಹೇಳಿದಂಗೆ ತುಂಬ ಅಟ್ರಾಕ್ಟೇಬಲ್ ಆಗಿದೆ ಇಂಜಿನ್, ತುಂಬ ಚೆನ್ನಾಗಿದೆ ಓಡಿಸೋದಕ್ಕೆ, ವೆರಿ ಸ್ಮೂತ್ ಆ್ಯಂಡ್ ರಿಫೈನ್ಡ್ ಇಂಜಿನ್. ನಿಮಗೆ ಗೇರ್ ಥ್ರೋಸ್ ಏನಿದೆ ಅದು ಕೂಡ ತುಂಬ ಶಾರ್ಟ್ ಆಗಿದೆ, ಆರಾಮಾಗಿ ಗೇರ್ ಥ್ರೋಸ್ ಮಾಡ್ಬೋದು. ಚಂಕಿ ಗೇರ್ ಲಿವರ್ ಇದೆ ನಿಮಗೆ ಇಟ್ಕೊಳ್ಳೋದಕ್ಕೆ, ಫೀಲಿಂಗ್ ತುಂಬ ಚೆನ್ನಾಗಿದೆ. ಬಟ್ ಒಬ್ಬೊಬ್ಬರಿಗೆ ಒಂದೊಂದು ಟೈಮ್ ಅದು ಅಷ್ಟು ಚಂಕಿ ಇರೋದು ಇಷ್ಟ ಆಗಲ್ಲ, ನಂಗೇನು ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿ ಇಷ್ಟ ಆಯಿತು. ನೆಕ್ಸ್ಟ್ ಇದರ ಒಂದು ಟರ್ಬೋ ಪೆಟ್ರೋಲ್ ಇಂಜಿನ್ ಬಗ್ಗೆ ಮಾತಾಡೋಣ. ಸೊ ಟರ್ಬೋ ಪೆಟ್ರೋಲ್ ಇಂಜಿನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಆ್ಯಕ್ಚುಲಿ ಅದರಲ್ಲಿ ನಿಮಗೆ ಇನ್ನೂ ಒಂಚೂರು ಫನ್ ಟು ಡ್ರೈವ್ ಅಂತಾರಲ್ಲ, ಆ ಆಸ್ಪೆಕ್ಟ್ ನಿಮಗೆ ಅದರಲ್ಲಿ ಇನ್ನೂ ಚೆನ್ನಾಗಿ ಸಿಗುತ್ತೆ. ಯಾಕೆಂತಂದರೆ ಇಟ್ ಈಸ್ ಲಿಟ್ರಲಿ ಫನ್ ಟು ಡ್ರೈವ್. 190 Nm ಆಫ್ ಟಾರ್ಕ್ ಆ್ಯಂಡ್ 110 PS ಇಸ್ ಅ ವೆರಿ ಹೆಲ್ದಿ ಫಿಗರ್ಸ್ ಫಾರ್ ದಿಸ್ ಸ್ಮಾಲ್ ಕಾರ್. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಆ ಒಂದು ಪಾರ್ ಏನಿದೆ, ಅದು ಒಂದು ಈಗರ್ನೆಸ್ ಏನಿದೆ ಆ ಇಂಜಿನಲ್ಲಿ ನಿಮಗೆ ಕಂಡು ಬರುತ್ತೆ. ಟರ್ಬೋ ಲ್ಯಾಗ್ ಏನೂ ಇಲ್ಲ, ಆಲ್ಮೋಸ್ಟ್ ನಿಲ್ಲಾಗಿದೆ. ಟರ್ಬೋ ಲ್ಯಾಗ್ ನಿಮಗೆ ಇಮಿಡಿಯೇಟ್ ಪಾರ್ ಡೆಲಿವರಿ ಸಿಗುತ್ತೆ, ಡಿಸ್ಪೈಟ್ ಬೀಯಿಂಗ್ ಅ ಟರ್ಬೋ ಪೆಟ್ರೋಲ್ ಇಂಜಿನ್. ತುಂಬ ಚೆನ್ನಾಗಿ ರಿಫೈನ್ಮೆಂಟ್ ಇದೆ ಅದರಲ್ಲೂ ಕೂಡ. ಬಟ್ ನಿಮಗೆ ಹೈಯರ್ ರೆಬ್ಸಲ್ಲಿ ಅದು ಖಂಡಿತ ನಿಮಗೆ ಸೌಂಡ್ ಗೊತ್ತಾಗುತ್ತೆ, ನಿಮಗೆ ಆ ಒಂದು ಸೌಂಡ್ ಏನಿದೆ ಇಂಜಿನ್ ಸೌಂಡ್ ಖಂಡಿತ ನಿಮಗೆ ಕ್ಯಾಬಿನಲ್ಲಿ ಬರುತ್ತೆ. ಸೊ NVH ಲೆವೆಲ್ಸಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕಾಗುತ್ತೆ. ಬಟ್ 3-ಸಿಲಿಂಡರ್ ಇಂಜಿನ್ ನಾರ್ಮಲಿ ಇದೇ ಥರನೇ ಇರುತ್ತೆ ಕ್ಯಾರೆಕ್ಟರಿಸ್ಟಿಕ್ಸು, ಏನು ಹೆಲ್ಪ್ ಮಾಡೋಕ್ಕಾಗಲ್ಲ. ಡೆಫಿನೆಟ್ಲಿ ನೀವು ಸೌಂಡ್ ಸಿಸ್ಟಮ್ನ ಯೂಸ್ ಮಾಡಿ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಬೋದು. ಬಟ್ ಓವರಾಲ್ ಟರ್ಬೋ ಪೆಟ್ರೋಲ್ ಇಂಜಿನ್ ಎನಿ ಇಂಜಿನ್ ಎರಡೂ 1.2 liter ಆನ್ ಪೇಪರ್ ಏನಿದೆ ಆ ಪರ್ಫಾರ್ಮೆನ್ಸ್ನ ಡೆಲಿವರ್ ಮಾಡುತ್ತೆ. ಸಿಟಿ ಡ್ರೈವಿಂಗ್, ಹೈವೇ ಡ್ರೈವಿಂಗ್ ಎರಡು ಇಂಜಿನಲ್ಲೂ ಮಾಡ್ಬೋದು ಆರಾಮಾಗಿ, ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ನಿಮಗೆ ಒಂಚೂರು ಸ್ಪೋರ್ಟಿನೆಸ್ ಬೇಕು ಅಂತಂದರೆ ಟರ್ಬೋ ಪೆಟ್ರೋಲ್ಗೆ ಹೋಗಬೇಕಾಗುತ್ತೆ, ಅದರಲ್ಲೂ ನೀವು ಮೈಲೇಜಲ್ಲಿ ತುಂಬ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಆಲ್ಸೋ ಏನಪ್ಪ, ಎರಡೂ ಇಂಜಿನ್ಗೆ ನಿಮಗೆ ಬರೀ ಮ್ಯಾನ್ಯುಲ್ ಗೇರ್ ಬಾಕ್ಸೇ ಕೊಟ್ಟಿದ್ದಾರೆ ಅಂತಂದರೆ ಸಿಟ್ರೋನ್ ಸದ್ಯಕ್ಕೆ ಒಂದು ಆಟೋಮೆಟಿಕ್ ಗೇರ್ ಬಾಕ್ಸ್ ತಂದಿಲ್ಲ, ತರ್ಬೋದು. 6-speed ಟಾಕ್ ಕನ್ವರ್ಟರ್ ಇಲ್ಲ 7-speed DSG ಬರುತ್ತೆ. ಯಾವ ಇಂಜಿನ್ಗೆ ಯಾವ್ದು ಬರುತ್ತೆ, ಇಲ್ಲ ಎರಡೂ ಗೇರ್ ಬಾಕ್ಸ್ ಬರುತ್ತಾ ಅಂದ್ಬಿಟ್ಟು ಇನ್ನು ಗೊತ್ತಿಲ್ಲ ನಮಗೆ. ಇದನ್ನು ನಿಮಗೆ ಮುಂದೆ ಸಿಟ್ರೋನ್ ಅನೌನ್ಸ್ ಮಾಡಿದಾಗ ಖಂಡಿತ ಹೇಳ್ತೀನಿ. ಬಟ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಡೆಫಿನೆಟ್ಲಿ ಬರುತ್ತೆ ಈ ಕಾರ್ಗೆ. ಸೊ ಇವಾಗ ಈ ಡ್ರೈವರ್ ಯಾವ ಥರ ಕೂರ್ತಾರೆ ಅಂತಂದರೆ, ಇಲ್ಲಿ ಡ್ರೈವರ್ಗೆ ಒಂದು ಕಮಾಂಡಿಂಗ್ ಪೊಸಿಷನ್ ಡೆಫಿನೆಟ್ಲಿ ಸಿಗುತ್ತೆ, ಹೈ ಅಪ್ ಸ್ಟಾನ್ಸ್ ಇದಕ್ಕೆ ಸಿಗುತ್ತೆ, ಆಲ್ ಅರೌಂಡ್ ವ್ಯೂ ಕೂಡ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ, ಎ ಪಿಲ್ಲರ್ ತುಂಬ ತಿಕ್ಕಾಗಿಲ್ಲ, ಡೀಸೆಂಟ್ ಸೈಜ್ ಇದೆ. ಸೊ ನಿಮಗೆ ಓವರಾಲ್ ವ್ಯೂ ಇದರಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಒಂದು ಕಮಾಂಡಿಂಗ್ ಪೊಸಿಷನ್ ಏನು ಬೇಕು ಎಸ್ ಯು ವಿಗೆ ಅದು ನಿಮಗೆ ಇದರಲ್ಲಿ ಖಂಡಿತ ನೋಡೋಕ್ಕೆ ಸಿಗುತ್ತೆ. ಸೊ ಆ ಒಂದು ಕಮಾಂಡಿಂಗ್ ಪೊಸಿಷನ್ಗೆ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಈ ಸೀಟ್ಗೆ ಹೈಟ್ ಅಡ್ಜಸ್ಟಬಲ್ ಸೀಟ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಟೇರಿಂಗ್ಗೆ ನಿಮಗೆ ಬರೀ ಟಿಲ್ಟ್ ಮಾತ್ರ ನಿಮಗೆ ಅಡ್ಜಸ್ಟ್ ಮಾಡೋಕ್ಕಾಗೋದು, ಟೆಲಿಸ್ಕೋಪಿಕ್ ಅಡ್ಜಸ್ಟ್ ಇಲ್ಲ ಇದರಲ್ಲಿ, ಅಂದರೂ ನಿಮಗೆ ಒಂದು ಒಳ್ಳೆ ಡ್ರೈವಿಂಗ್ ಪೊಸಿಷನ್ ಸಿಗುತ್ತೆ ಆರಾಮಾಗಿ ಕಂಡ್ಕೊಳ್ಬೋದು. ನೆಕ್ಸ್ಟ್ ನಾನು ಸ್ಟೀರಿಂಗ್ ಬಗ್ಗೆ ಮಾತಾಡ್ತಾ, ಲೋ ಸ್ಪೀಡ್ಸಲ್ಲಿ ನಿಮಗೆ ಲೈಟ್ ಫುಟೆಡ್ ಆಗಿದೆ, ಹೈ ಸ್ಪೀಡ್ಸಲ್ಲಿ ನಿಮಗೆ ಅದೇ ಥರ ವೇ ಅಪ್ ಆಗಿ ಒಳ್ಳೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಬಟ್ ಎಲ್ಲಿ ನಿಮಗೆ ಒಂದು ಸ್ವಲ್ಪ ಅನ್ನರ್ವಿಂಗ್ ಅನಿಸುತ್ತೆ ಅಂತಂದರೆ, ಇದರ ಒಂದು ಸಾಫ್ಟ್ ಸಸ್ಪೆನ್ಷನಲ್ಲಿ ಟ್ರಿಪಲ್ ಡಿಜಿಟ್ ಸ್ಪೀಡ್ಸಲ್ಲಿ ಹೋದಾಗ ಆ ರೋಡಲ್ಲಿರೋ ಫೀಡ್ಬ್ಯಾಕ್ ನಿಮಗೆ ಸ್ವಲ್ಪ ಕಡಿಮೆ ಸಿಗುತ್ತೆ, ಆವಾಗ ನಿಮಗೆ ಒಂದು ಸ್ವಲ್ಪ ಸಸ್ಪೆನ್ಷನ್ ಇನ್ನೂ ಒಂಚೂರು ಹಾರ್ಡ್ ಆಗಿರ್ಬೋದಾಯಿತು, ಆವಾಗ ಈ ಸ್ಟೇರಿಂಗ್ ಕಾಂಬಿನೇಷನ್ ಏನಿದೆ ಅದು ಇನ್ನೂ ಚೆನ್ನಾಗಿ ವರ್ಕ್ ಆಗಿರೋದು. ಆಲ್ಸೋ ಈ ಸ್ಟೇರಿಂಗು ಸ್ವಲ್ಪ ಪ್ಲೇ ಜಾಸ್ತಿ ಇದೆ, ಸೊ ನೀವು ಸ್ಟ್ರೇಟಾಗಿ ಹೋಗ್ತಿರ್ಬೇಕು ಅಂತಂದರೆ ಇನ್ನೊಂದು ಜಾಸ್ತಿ ಇನ್ಪುಟ್ ಕೊಡ್ತಾ ಇರಬೇಕಾಗುತ್ತೆ, ತುಂಬ ಕಡಿಮೆ ಇನ್ಪುಟ್, ಬೇರೆ ಕಾರ್ಗಳಿಗಿಂತ ಸ್ವಲ್ಪ ಜಾಸ್ತಿ ಇನ್ಪುಟ್ ಬೇಕಾಗುತ್ತೆ ಸ್ಟ್ರೇಟಲ್ಲಿ ಹೋಗೋದಕ್ಕೆ, ಎಸ್ಪೆಷಲಿ ಇಫ್ ಯು ಆರ್ ಡೂಯಿಂಗ್ ಆನ್ ಟ್ರಿಪಲ್ ಡಿಜಿಟ್ ಸ್ಪೀಡ್ಸ್. ಸೊ ಇವಾಗ ಈ ಒಂದು ಕಾರ್ನ ಹೈಲೈಟ್ ಏನಿದೆ, ಸಿಟ್ರನ್ ಕಾರ್ನ ಎಲ್ಲ ಹೈಲೈಟ್ ಏನಿರುತ್ತೆ ಅದು ಏನು ಅಂತ ಅಂದರೆ, ಇದಕ್ಕೆ ಒಂದು ಕಂಫರ್ಟಬಲ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಸಿಟ್ರನ್ ಅವರು. C5 ವೆಹಿಕಲ್ಸ್ಗೆ ಒಂದು ಪ್ರೋಗ್ರೆಸಿವ್ ಡ್ಯಾಂಪಿಂಗ್ ಸಸ್ಪೆನ್ಷನ್ ಕೊಟ್ಟಿದ್ರು, ಮ್ಯಾಜಿಕ್ ಕಾರ್ಪೆಟ್ ರೈಡ್ ಅಂತ ಕರಿತಾ ಇದ್ರು. ಆ ಒಂದು ರೈಡ್ ಕ್ವಾಲಿಟಿ ನಿಮಗೇನೋ ಈ ಸಿಟ್ರನ್ C3ನಲ್ಲೂ ಸಿಗುತ್ತಾ ಅಂತ ಕೇಳ್ತೀರಾ ಅಂತಂದರೆ, ಡೆಫಿನೆಟ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಯಾಕೆಂತಂದರೆ ಇದರ ರೈಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಸಾಫ್ಟ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ನಿಮಗೆ, ಎಲ್ಲ ಬಂಪ್ಸ್ ಆ್ಯಂಡ್ ಪಾಟೋಸ್ನ ಆರಾಮಾಗಿ ಸೋಕಪ್ ಮಾಡುತ್ತೆ. ನೀವು ನೋಡ್ಬೋದು ರೋಡ್ ಸ್ಮೂತ್ ಆಗಿದ್ರು, ಬ್ರಿಡ್ಜ್ ಇದೆ ಅಲ್ಲಿ, ಬಟ್ ಸ್ಟಿಲ್ ನಿಮಗೆ ಒಂದು ಸ್ಮೂತ್ ಫೀಲಿಂಗ್ ಬರುತ್ತೆ, ಡೆಫಿನೆಟ್ಲಿ ನಿಮಗೆ ಯಾವುದೇ ಥರದ ಅನ್ಕಂಫರ್ಟಬಲ್ ಫೀಲಿಂಗ್ ಇಲ್ಲ. ಒಂದು ಮ್ಯಾಜಿಕ್ ಕಾರ್ಪೆಟ್ ರೈಡ್ ಥರನೇ ನಿಮಗೆ ಇದಕ್ಕೂ ರೈಡ್ ಕೊಟ್ಟಿದ್ದಾರೆ. ಬಟ್ ಈ ಒಂದು ಸಾಫ್ಟ್ ಸಸ್ಪೆನ್ಷನಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಇದಕ್ಕೆ ಬಹಳಷ್ಟು ಬಾಡಿ ರೋಲ್ ಇದೆ. ಸೊ ನೀವು ಅಗ್ರೆಸಿವ್ ಕಾರ್ನರ್ಸ್ ತೊಗೊಂತಿರ್ತೀರಾ ಅಂತಂದರೆ, ಆವಾಗ ನೀವು ಒಂದು ಸ್ವಲ್ಪ ಕಾರ್ ಸೀಟಿಂದ ಆಚೆ ಬರ್ತೀರಾ. ಸೊ ಅದಕ್ಕೋಸ್ಕರನೇ ಒಂದು ಬಾಡಿ ರೋಲ್ ಡೆಫಿನೆಟ್ಲಿ ಇದರಲ್ಲಿದೆ, ಸ್ವಲ್ಪ ಹೈಯರ್ ಸ್ಟ್ಯಾಂಡ್ಸ್ ಆಗಿರೋದ್ರಿಂದ ಆ ಬಾಡಿ ರೋಲ್ ಇನ್ನೂ ಸ್ವಲ್ಪ ಜಾಸ್ತಿನೇ ಕಂಡು ಬರುತ್ತೆ ನಿಮಗೆ. ಎಸ್ಪೆಷಲಿ ರಿಯರ್ ಪ್ಯಾಸೆಂಜರ್ಸ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಫೀಲ್ ಆಗುತ್ತೆ, ಯಾಕೆಂದರೆ ಅವ್ರಿಗೆ ಒಂದು ಕಾಂಟ್ಯಾಕ್ಟ್ ಇರಲ್ಲ ಯಾವುದನ್ನು ಇಟ್ಕೊಳ್ಳೋದಕ್ಕೆ. ಸೊ ಅದರಿಂದ ಒಂದು ನಿಮಗೆ ಸಾಫ್ಟ್ ಸಸ್ಪೆನ್ಷನ್ ಬೇಕು, ಒಳ್ಳೆ ರೈಡ್ ಬೇಕು ಅಂತ ಒಂದು ಇತ್ತು ಅಂತಂದರೆ ಸಿಗುತ್ತೆ. ಬಟ್ ದ ಟ್ರೇಡ್ ಆಫ್ ಇಸ್ ಸ್ವಲ್ಪ ಬಾಡಿ ರೋಲ್ ಇದರಲ್ಲಿ ಇದೆ. ಸೊ ಅದು ಒಂದು ಸಸ್ಪೆನ್ಷನ್ ಬಗ್ಗೆ ಆಯಿತು. ಇವಾಗ ಬ್ರೇಕ್ ಬಗ್ಗೆ ಮಾತಾಡೋಣ. ಬ್ರೇಕ್ ಬಗ್ಗೆ ಮಾತಾಡಬೇಕು ಅಂದರೆ, ಬ್ರೇಕಿಂಗ್ ಇಸ್ ಆನ್ ಪಾಯಿಂಟ್. ಈ ಒಂದು ಲೈಟ್ ಕಾರ್ ಇದು, ತುಂಬ ಏನು ಹೆವಿ ಕಾರ್ ಅಲ್ಲ, ಬಟ್ ಸ್ಟಿಲ್ ನಿಮಗೆ ಒಂದು ಬ್ರೇಕಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ, ಇದಕ್ಕೆ ಒಳ್ಳೆ ನೀಟಾಗಿ ಬ್ರೇಕ್ ಮಾಡುತ್ತೆ, ದ ಬ್ರೇಕಿಂಗ್ ಪವರ್ ಇಸ್ ಗುಡ್ ಆ್ಯಂಡ್ ಆಲ್ಸೋ ದ ಪ್ರೋಗ್ರೆಷನ್ ಇಸ್ ಗುಡ್. ಬೈಟ್ ಇನ್ನೊಂದು ಸ್ವಲ್ಪ ಇನಿಷಿಯಲ್ ಬೈಟ್ ಸ್ವಲ್ಪ ಕಡಿಮೆ ಇದೆ, ಬಟ್
ಕೊನೆಯದಾಗಿ ಈ ಕಾರ್ನ ಸೇಫ್ಟಿ ಬಗ್ಗೆ ಮಾತಾಡೋಣ. ಸೇಫ್ಟಿ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ಈ ಓವರ್ಆಲ್ ಕಾರಲ್ಲಿ ಇವಾಗ ನಾನೇನು ನಿಮಗೆ ಹೇಳಿದ್ದೆ ಒಂದು ಫೀಚರ್ಸ್ ಏನಿದೆ ಅದು ಬೇಕಾಗಿದ್ದು ಮಾತ್ರ ಕೊಟ್ಟಿದ್ದಾರೆ. ಒಂದು ಕೆಲವು ಕಡೆ ಕಾಸ್ಟ್ ಕಟ್ಟಿಂಗ್ಸ್ ಕೂಡ ಮಾಡಿದ್ದಾರೆ, ಅದು ಸೇಫ್ಟಿನಲ್ಲಿ ಯಾವುದೇ ಥರದ ಒಂದು ಕಾಸ್ಟ್ ಕಟ್ಟಿಂಗ್ ಮಾಡಿಲ್ಲ. ಬೇಸಿಕ್ ಸೇಫ್ಟಿ ಫೀಚರ್ಸ್ ಏನು ಬೇಕು ಒಂದು ಮ್ಯಾಂಡೇಟೆಡ್ ಸೇಫ್ಟಿ ಫೀಚರ್ಸ್ ಅದು ಕೊಟ್ಟಿದ್ದಾರೆ. ಫ್ರಂಟ್ ಎರಡು ನಿಮಗೆ ಏರ್ ಬ್ಯಾಗ್ ಸಿಗುತ್ತೆ, ABS ವಿತ್ EBD ಸಿಗುತ್ತೆ, ಆ್ಯಂಡ್ ಇನ್ನು ಒಂದು ಐಸೋಫಿಕ್ಸ್ ಮೌಂಟ್ಸ್ ಅದೆಲ್ಲ ನಿಮಗೆ ಆರಾಮಾಗಿ ಸಿಗುತ್ತೆ. ಒಂದು ಸ್ಟ್ಯಾಂಡ್ ಔಟ್ ಫೀಚರ್ ಅಂತ ಏನಿಲ್ಲ. ಬಹುಶಃ ಇದೊಂದು ಒಳ್ಳೆ ಸ್ಕ್ರೀನ್ಗೆ ಒಂದು ರೇರ್ ವ್ಯೂ ಕ್ಯಾಮ್ರಾ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಿತ್ತು ಅಂತಂದರೆ ಅದನ್ನು ಒಳ್ಳೆಯದಿರೋದು ಅದು ಇನ್ನೂ ಹೆಲ್ಪ್ ಆಗಿರೋದು. ಬಟ್ ನಿಮಗೆ ಪಾರ್ಕಿಂಗ್ ಸೆನ್ಸಸ್ ಡೆಫಿನೆಟ್ಲಿ ಸಿಗುತ್ತೆ. ಕೊನೆಯದಾಗಿ ಈ ಕಾರ್ಗೆ ಬಹಳಷ್ಟು ಆಕ್ಸೆಸರಿ ಪ್ಯಾಕ್ಗಳನ್ನ ಕೊಡ್ತಾ ಇದ್ದಾರೆ ಸಿಟ್ರನ್ ಅವರು. ಸೊ ಆಕ್ಸೆಸರಿ ಪ್ಯಾಕ್ನ ಕೊಡ್ತಾ ಇರಬೇಕು ಅಂತಂದಾಗ ನಿಮಗೆ ತಕ್ಕಂತೆ ನೀವು ಕಾರ್ನ ಕಸ್ಟಮೈಸ್ ಮಾಡ್ಕೊಳ್ಬೋದು. ಓವರ್ 4 ಕಸ್ಟಮೈಸೇಷನ್ ಪ್ಯಾಕ್ಸ್ ಇದೆ, ಮತ್ತು ನಿಮಗೆ ಆಕ್ಸೆಸರೀಸ್ ಓವರ್ 70 ಆಕ್ಸೆಸರೀಸ್ ಕೊಡ್ತಾ ಇದ್ದಾರೆ. ಸೊ ನೀವು 50-60 ಡಿಫ್ರೆಂಟ್ ಟೈಪ್ಸ್ ಆಫ್ ಕಸ್ಟಮೈಸೇಷನ್ ಈ ಕಾರಲ್ಲಿ ಮಾಡ್ಕೊಳ್ಬೋದು ನಿಮ್ಮ ಪರ್ಸನಾಲಿಟಿ ತಕ್ಕಂತೆ. ಸೊ ಕಸ್ಟಮೈಸೇಷನ್ ಆಪ್ಷನ್ಸ್ ತುಂಬ ಇದೆ, ಬಹಳಷ್ಟು ಫೀಚರ್ಸ್ನ ಆ್ಯಡ್ ಮಾಡ್ಕೊಳ್ಳೋ ಅವಕಾಶ ನಿಮಗೆ ಇದರಲ್ಲಿ ಖಂಡಿತ ಕಾರ್ ತೊಗೊಂಡಾಗ ಸಿಗುತ್ತೆ. ನೆಕ್ಸ್ಟ್ ಕೊನೆಯದಾಗಿ ಅಕಸ್ಮಾತ್ ನೀವು ಈ ಕಾರ್ನ ಏನಾದ್ರು ತೊಗೊಳ್ಬೇಕು ಅಂತ ಇತ್ತು ಅಂತಂದರೆ ನಿಮಗೆ ಒಂದು ಪ್ರಶ್ನೆ ಬರುತ್ತೆ, ಸರ್ವಿಸ್ ಯಾವ ಥರ ಇದೆ ಮತ್ತು ವಾರಂಟಿ ಯಾವ ಥರ ಇದೆ ಅಂತಂದ್ಬಿಟ್ಟು. ವಾರಂಟಿ ನಿಮಗೆ ಸ್ಟ್ಯಾಂಡರ್ಡ್ 2 ಇಯರ್ಸ್ ಮತ್ತು 40,000 ಕಿಲೋಮೀಟರ್ ವಾರಂಟಿ ಕೊಡ್ತಾ ಇದ್ದಾರೆ, ಅದು ನಿಮಗೆ ಇಲ್ಲಿ ಸಿಗುತ್ತೆ. ಬಟ್ ನಿಮಗೆ ಸಿಟ್ರನ್ ಅವರು ಎಕ್ಸ್ಟೆಂಡೆಡ್ ವಾರಂಟಿ ಆಪ್ಷನ್ಸ್ ಕೊಡ್ಬೋದು, ಓನರ್ಶಿಪ್ ಆಪ್ಷನ್ಸ್. ಅದ್ರ ಜೊತೆಗೆ ನಿಮಗೆ ಸಿಟ್ರನ್ನ ಒಂದು ಸರ್ವಿಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇವಾಗ ಸದ್ಯಕ್ಕೆ ಅರೌಂಡ್ 10 ಸರ್ವಿಸ್ ಸೆಂಟರ್ಸ್ ಅವರಲ್ಲಿ ಶೋರೂಮ್ ಆ್ಯಂಡ್ ಸರ್ವಿಸ್ ಸೆಂಟರ್ಸ್ ಇದೆ. ಬಟ್ ಏನು ಅಂದರೆ ಎವ್ರಿ ಸರ್ವಿಸ್ ಸೆಂಟರ್ ಹ್ಯಾಸ್ ಸಮಥಿಂಗ್ ಕಾಲ್ಡ್ ಎಸ್ ಸರ್ವಿಸ್ ಆನ್ ವೀಲ್ಸ್ ಅಂತ. ಸೊ ನೀವು ಕಾರ್ ಇರೋ ಕಡೆ ಬಂದು ಅವರು ನಿಮಗೆ ಸರ್ವಿಸ್ ಮಾಡಿಕೊಟ್ಬಿಟ್ಟು ಹೋಗ್ತಾರೆ. ಆ ಒಂದು ಟ್ರಾವೆಲ್ ಡಿಸ್ಟೆನ್ಸ್ ಏನಿದೆ ಅದಕ್ಕೆ ಅವ್ರು ಚಾರ್ಜ್ ಮಾಡಲ್ಲ. ಲೇಬರ್ ಆ್ಯಂಡ್ ಏನು ಪಾರ್ಟ್ಸ್ ಕಾಸ್ಟ್ ರಿಪ್ಲೇಸ್ಮೆಂಟ್ ಇರುತ್ತೋ ಅದನ್ನು ಮಾತ್ರ ಮಾಡೋದವರು. ಅಲ್ಲಿ ಬಂದು ನಿಮಗೆ ಸರ್ವಿಸ್ ಮಾಡೋದಕ್ಕೆ ಯಾವುದೇ ಥರದ ಚಾರ್ಜ್ ಅವರು ಮಾಡಲ್ಲ ಅಂತ ಹೇಳಿದ್ದಾರೆ. ಇದನ್ನು ಆಗಲೇ ಅವರು ಪ್ರೂವ್ ಮಾಡಿದ್ದಾರೆ. ಆ್ಯಂಡ್ ಮುಂದೆ ಇದೇ ಥರ ಈ ಒಂದು ಮಾಸ್ ಮಾರ್ಕೆಟ್ ಸೆಗ್ಮೆಂಟ್, ಯಾಕೆಂದರೆ ಹಿಂದೆ ನಿಮಗೆ C5 ಏರ್ಕ್ರಾಫ್ಟ್ ಅಷ್ಟೇ ಇದ್ದಿದ್ದು, ಈ ಒಂದು ಮಾಸ್ ಮಾರ್ಕೆಟ್ ಎಂಟ್ರಿ ಆಗ್ತಿರ್ಬೇಕಾದ್ರೆ ಆ ಒಂದು ಸೇಲ್ಸ್ ಜಾಸ್ತಿ ಆದಾಗ ಸೇಮ್ ಪ್ರಾಮಿಸ್ ಕೊಡ್ತಾರೋ ಇಲ್ವೋ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಸೊ ಇದು ನಿಮಗೆ ಇವಾಗ ಕಾರ್ ಬಗ್ಗೆ ಓಡಿಸೋದಕ್ಕೆ ಹೇಗಿದೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಒನ್ ಆಫ್ ದ ವೆಲ್ ಇಂಜಿನಿಯರ್ಡ್ ಕಾರ್ಸ್ ಅಂತ ಹೇಳ್ತೀನಿ. ಗುಡ್ ಫನ್ ಡೆಫಿನೆಟ್ಲಿ ನಿಮ್ಗೆ ಇದರಲ್ಲಿ ಸಿಗುತ್ತೆ ಓಡಿಸ್ತಿರ್ಬೇಕು ಅಂತಂದರೆ. ಸೊ ಇದು ನಮ್ಮ ಸಿಟ್ರನ್ C3ನ ರಿವ್ಯೂ. ಆ್ಯಕ್ಚುಲಿ ನನ್ನ ಪ್ರಕಾರ ಈ ಒಂದು ಕಾರ್ ಒಂದು ವೆಲ್ ಇಂಜಿನಿಯರ್ಡ್ ಕಾರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಕೆಲವೊಂದು ಕಡೆ ನಿಮಗೆ ಕಟ್ ಶಾರ್ಟ್ ಮಾಡಿದ್ದಾರೆ, ಒಂದಿಷ್ಟು ಫೀಚರ್ಸ್ ಕೊಡ್ಬೋದಾಗಿತ್ತು ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ಇದರ ಪ್ರೈಸಿಂಗ್ ತುಂಬ ಮ್ಯಾಟರ್ ಆಗುತ್ತೆ. ನನ್ನ ಪ್ರಕಾರ ಇದರ ಪ್ರೈಸಿಂಗ್ ಏನಿದೆ ಅಂತಂದರೆ ಅರೌಂಡ್ 6.5 lakh ಆನ್ ರೋಡ್ನಿಂದ ಅರೌಂಡ್ 8 lakh ಆನ್ ರೋಡ್ ಇರುತ್ತೆ. ಆ್ಯಂಡ್ ಇದರ ಕಾಂಪಿಟೇಟರ್ಸ್ ಬಂದು ಟಾಟಾ ಪಂಚ್ ಮತ್ತು ಮಾರುತಿ ಸುಜುಕಿ ಇಗ್ನಿಸ್. ಅದೆಲ್ಲದಕ್ಕಿಂತನೂ ಇದಕ್ಕೆ ಫೀಚರ್ಸ್ ಸ್ವಲ್ಪ ಕಡಿಮೆ ಇದೆ ಅನಿಸುತ್ತೆ. ಬಟ್ ಇಟ್ ಈಸ್ ಅ ವೆಲ್ ಇಂಜಿನಿಯರ್ಡ್ ಕಾರ್. ಸಸ್ಪೆನ್ಷನ್ ಸಕಾಲಾಗಿದೆ, ಇಂಜಿನ್ ಕೂಡ ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಆ್ಯಂಡ್ ಡೀಸೆಂಟ್ ಮೈಲೇಜ್ ಕೂಡ ನಿಮಗೆ ಸಿಗುತ್ತೆ. ಆಟೋಮ್ಯಾಟಿಕ್ ಮಿಸ್ ಇರ್ಬೋದು, ಬಟ್ ಮುಂದೆ 100% ರಿಟರ್ನ್ ಅವ್ರು ತರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ರಿವ್ಯೂ ನೋಡಿದ್ಮೇಲೆ ಈ ಕಾರ್ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಹಾಗೆ ನಿಮ್ಮ ಅಭಿಪ್ರಾಯನ ಕೂಡ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾವು ಖಂಡಿತ ನಿಮಗೆ ಆನ್ಸರ್ ಮಾಡ್ತೀವಿ. ಆ್ಯಂಡ್ ಹಾಗೆ ನಿಮ್ಗೆ ಗೊತ್ತಲ್ಲ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕನ್ನಡ ರೆಸ್ಪಾಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಗುರು ಒಳ್ಳೆ ಮಳೆ ಬರ್ತಾ ಇದೆ ಗುರು, ನಾನು ತೋರ್ತೀನಿ, ಬಾಯ್.